हाय फ्रेंड्स, वेलकम बैक टू सैंतनु क्रिएशंस। फ्रेंड्स, नान आता इरो डिजाइन गे ई तर स्मॉल बीड्स यूज मारता इदिनी, मत्ते क्रिस्टल बीड्स स्मॉल साइज यूज मारता इरोदु। यूज मारता इरो नीडल नंबर 10.75 mm, मत्ते ई तर आरेले दार तगोंडिरोदु। ई तर गंट हाकोंडु बैक साइड थ्रेड ना हीगे इट्कोंडु लॉक मारता इदिनी, 2 times लॉक मारता इदिनी। इल्ली स्टार्टिंग अल्ली लॉक आदमेले 2 chain आता है देनी, इतरा 2 chain आदमेले थ्रेड ना इतरा एल्कोंडो स्वल्प मेल गड़े ये बीड्स ना इंसर्ट मार को बेको। बीड्स इंसर्ट आदमेले मत्ते इतरा डबल कोशत गोंडो इल्ले इल्ले आकृति वाला कंबना अदर पक्कने इतरा एल्को बेको। बीड्स सेंट्रल बरते चैन आता है, एर चैन हाकि मत्ते डबल क्रोशे तगोंडु सूजी मेले वंदसल दार स्वल्प ग्याप बिडबेकु। स्टार्टिंग अल्ली इल्ली हत्तत्र हाकिदीवि, नेक्स्ट इल्ली स्वल्प ग्याप बिट्टु ई तर कंबन हाकोबेकु। कंबन इल्कोंडु मेलगडे लॉक माडि इल्लोंदु बीड्स हाक्ता इदीनि। बीड्स हाकिद मेले मत्ते ओंदसल ई तर डबल क्रोशे तगोंडु इल्ली फस्ट कंब तगोंडिद्वल अदर पक्कने इन्नोंदु कंबन हाकोबेकु। स्वल्प थ्रेड न ई तर एळ्कोबेकु। इवाग बीड्स नोडि ई तर सेंट्रिग बरुत्ते। इवाग मत्ते एरडु चैन हाकि मत्ते सूजी मेले ओंदसल दार तगोंडु डबल क्रोशे स्वल्प ग्याप बिडबेकु। मत्ते थ्रेड न ई तर एळ्कोंडु ಇಲ್ಲಿ ಲಾಕ್ ಆದಮೇಲೆ ಇವಾಗ ಇನ್ನೊಂದು ಬೀಡ್ಸ್ ಹಾಕ್ತಾ ಇದ್ದೀನಿ। ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡು ಮತ್ತೆ ಈ ತರ ಡಬಲ್ ಕ್ರೋಶ ತಗೊಂಡು ಇದರ ಪಕ್ಕನೇ ಒಂದು ಕಂಬನ ಹಾಕೋಬೇಕು। ಮತ್ತೆ ಎರಡು ಚೈನು ಮತ್ತೆ ಡಬಲ್ ಕ್ರೋಶ ತಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಕಂಬನ ಹಾಕಿರೋದು। ಇವಾಗ ಬೀಡ್ಸ್ ಹಾಕ್ತಾ ಇದ್ದೀನಿ। ಇದೇ ಥರ ಕಂಟಿನ್ಯೂ ಆಗುತ್ತೆ ಫಸ್ಟ್ ಸ್ಟೆಪ್ಪು। ಈ ಬೀಡ್ಸ್ ಹಾಕಿದ್ಮೇಲೆ ಲಾಕ್ ಮಾಡಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಈ ಥರ ಡಬಲ್ ಕ್ರೋಶ ತೊಗೊಂಡ್ರೆ ಆಯಿತು। ಇವಾಗ ಮತ್ತೆ ಎರಡು ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶ ತೊಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಹೀಗೆ ಕಂಬನ ಹಾಕೋಬೇಕು। ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶ ತೊಗೊಂಡು ಇಲ್ಲಿ ಪಕ್ಕದಲ್ಲೇ ಈ ಥರ ಕಂಬನ ಎಳ್ಕೊಂಡ್ರಾಯಿತು। ಇದೇ ಥರ ಕಂಟಿನ್ಯೂ ಆಗುತ್ತೆ ಫುಲ್ ಪೇಜ್। ಫ್ರೆಂಡ್ಸ್ ನೋಡಿ, ತುಂಬ ಈಸಿ ಇದೆ, ಆರಾಮಾಗಿ ಹಾಕ್ಬೋದು। ಇಲ್ಲಿ ಕಂಬಗಳನ್ನ ಹಾಕೋದಷ್ಟೇ, ಸೆಂಟ್ರಲ್ ಒಂದು ಬೀಡ್ಸು ಮತ್ತು ಎರಡು ಚೈನ್, ಇದೇ ಥರ ಕಂಟಿನ್ಯೂ ಆಗುತ್ತೆ ಫಸ್ಟ್ ಸ್ಟೆಪ್ಪು। ಇಲ್ಲಿ ಎರಡು ಚೈನ್ ಆದಮೇಲೆ ಕಂಬ ತಗೊಂಡಿರೋದು, ಕಂಬ ಆದಮೇಲೆ ಬೀಡ್ಸು ಮತ್ತು ಡಬಲ್ ಕ್ರೋಶದಲ್ಲಿ ಕಂಬ ಹಾಕಿ ಇಲ್ಲಿ ಎರಡು ಚೈನ್ ಹಾಕಬೇಕು। ಈ ಥರ ಎರಡು ಚೈನ್ ಹಾಕಿ ಇಲ್ಲಿ ಲಾಸ್ಟಿಗೆ ಬಂದು ಇಲ್ಲಿ ಥ್ರೆಡ್ ಬಟ್ಟೆ ಇದೆಯಲ್ಲ ಅಲ್ಲಿ ಈ ಥರ ಥ್ರೆಡ್ ತಗೊಂಡು ಲಾಕ್ ಮಾಡ್ಕೋಬೇಕು ನೋಡಿ। ಇಲ್ಲಿ ಲಾಸ್ಟ್ ಫಿನಿಷಿಂಗು ಇಲ್ಲಿ ಮತ್ತೆ ಎರಡು ಇಲ್ಲ 3 chain ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡ್ರೆ ಆಯಿತು। ಈ ಥರ ಎಳ್ಕೋಬೇಕು ಥ್ರೆಡ್ನ। ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ। ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಲ್ವ ಅದೇ ಥರ ಇಲ್ಲಿ ಲಾಕ್ ಆದಮೇಲೆ ಇವಾಗ ಎರಡು ಚೈನ್ ಹಾಕ್ತಾ ಇದ್ದೀನಿ। ಎರಡು ಚೈನ್ ಹಾಕಿ ಈ ಬೀಡ್ಸ್ ಪಕ್ಕ ಫಸ್ಟು ಇಲ್ಲಿ ಕಂಬ ಹಾಕ್ಕೊಂಡಿದ್ವಲ್ಲ ಎರಡು ಚೈನ್ ಹಾಕಿ ಅಲ್ಲಿ ಇಲ್ಲಿ ಲಾಕ್ ಮಾಡ್ಕೋಬೇಕು। ಇದಾದಮೇಲೆ ಇವಾಗ ಎರಡು ಚೈನ್ ಹಾಕಿ ಈ ಎರಡು ಚೈನು ಇದೆಯಲ್ಲ ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು। ಇಲ್ಲಿ ಲಾಕ್ ಆದಮೇಲೆ ಇವಾಗ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಈ ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು। ಕ್ರಿಸ್ಟಲ್ ಬೀಡ್ಸು ಅದು ಹೋಲ್ ತುಂಬ ಚಿಕ್ಕದಾಗಿರೋದ್ರಿಂದ ಇದು ಇದಕ್ಕಿಂತ ಈ ನೀಡಲ್ನ ಯೂಸ್ ಮಾಡ್ಕೋಬೋದು।
ನೋಡಿ 13 0.55 mm ಬೀಡ್ಸ್ ಬೇಕಿದ್ರೆ ನೀವು ಇದೇ ಬೀಡ್ಸ್ ಹಾಕಬೇಕು ಅಂತ ಏನಿಲ್ಲ ಬೇರೆ ಬೀಡ್ಸ್ನ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದೀನಿ ಈ ತರ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡು ಒಂದು ಎರಡು ಚೈನ್ ಹಾಕಿ ಮತ್ತೆ ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದೀನಿ ಹೀಗೆ ಮತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಹೀಗೆ ಲಾಕ್ ಆದಮೇಲೆ ಇವಾಗ ಇಲ್ಲಿ ಎರಡು ಚೈನ್ ಹಾಕಿದೀವಲ್ಲ ಬೀಡ್ಸ್ ನೆಕ್ಸ್ಟು ಆ ಗ್ಯಾಪಿಗೆ ಮತ್ತೆ ಇನ್ನೊಂದು ಸಲ ಇಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಗ್ಯಾಪಿಗೆ ಕುಚ್ಚು ಕಟ್ಕೊಳ್ಳೋದು ಈ ಕ್ರಿಸ್ಟಲ್ ಬೀಡ್ಸ್ ಇದೆಯಲ್ಲ ಅಲ್ಲಿ ಸೆಂಟ್ರಿಗೆ ಇಷ್ಟಾದಮೇಲೆ ಇವಾಗ ಮತ್ತೆ ಎರಡು ಚೈನ್ ಹಾಕಿ ಇಲ್ಲಿ ಎರಡು ಚೈನ್ ಇದೆಯಲ್ಲ ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಎರಡು ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಚೈನ್ ಗ್ಯಾಪಿಗೆ ಮತ್ತೆ ಇವಾಗ ಥ್ರೆಡ್ನ ಈ ಥರ ಎಳ್ಕೊಂಡು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಟೂ ಚೈನ್ ಹಾಕಿ ಮತ್ತೆ ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇನ್ಸರ್ಟ್ ಆದಮೇಲೆ ಇಲ್ಲಿ ಒಂದ್ಸಲ ಲಾಕ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಎರಡು ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಎರಡು ಚೈನ್ ಹಾಕಿ ಪಕ್ಕ ಚೈನಿಗೆ ಲಾಕ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲು ಈ ಡಿಸೈನು ಮತ್ತೆ ಎರಡು ಚೈನ್ ಹಾಕಿ ಪಕ್ಕ ಚೈನಿಗೆ ಲಾಕ್ ಮಾಡ್ತಾ ಇರೋದು ಸಿಂಪಲ್ ಡಿಸೈನ್ ಇಷ್ಟ ಅನ್ನೋರು ಈ ಥರ ಡಿಸೈನ್ ಹಾಕ್ಕೋಬೋದು ಇಲ್ಲಿ ಮತ್ತೆ ಥ್ರೆಡ್ನ ಈ ಥರ ಎಳ್ಕೊಂಡು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಮತ್ತೆ ಎರಡು ಚೈನ್ ಹಾಕಿ ಥ್ರೆಡ್ನ ಎಳ್ಕೊಂಡು ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಪಕ್ಕದ ಚೈನು ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಮತ್ತೆ ಎರಡು ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ಎರಡು ಚೈನ್ ಹಾಕಿ ಇಲ್ಲಿ ಲಾಕ್ ಇವಾಗ ಕ್ರಿಸ್ಟಲ್ ಬೀಡ್ಸ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಎರಡು ಚೈನು ಇನ್ನೊಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಲಾಕ್ ಮತ್ತೆ ಇಲ್ಲಿ ಪಕ್ಕದ ಚೈನಿಗೆ ಈ ಥರ ಲಾಕ್ ಮಾಡಿ ಎರಡು ಚೈನ್ ಹಾಕಿ ಪಕ್ಕದ ಚೈನಿಗೂ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಈ ಥರ ತುಂಬ ಸಿಂಪಲ್ ಡಿಸೈನ್ ಇದು ಈ ಗ್ಯಾಪಿಗೆ ನಾವು ಕುಚ್ಚನ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟಿದ್ಮೇಲೆ ಈ ಥರ ಕಾಣ್ತಾ ಇದೆ ಕುಚ್ಚಿಗೆ ನಾನು 80 strands ತೊಗೊಂಡಿರೋದು ಕುಚ್ಚು ತುಂಬ ಉದ್ದ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸ್ವಲ್ಪ ಶಾರ್ಟಾಗಿ ಹಾಕಬೇಕು ಈ ಡಿಸೈನಿಗೆ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಸಿಂಪಲ್ ಸ್ಯಾರಿಗಳಿಗೆ ಈ ಥರ ಸಿಂಪಲ್ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ತುಂಬ ನೀಟಾಗಿ ಬರುತ್ತೆ ಫಿನಿಷಿಂಗು ನೋಡಿ ಈ ಕಡೆ ಎರಡು ಬೀಡ್ಸು ಸೆಂಟ್ರಲ್ ಈ ಥರ ಒಂದು ಬೀಡ್ಸು ಮತ್ತು ಇಲ್ಲಿ ಎರಡು ಸೆಂಟ್ರಲ್ ಒಂದು ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಫಸ್ಟು ಸೆಕೆಂಡು ಮತ್ತು ಒಂದು ಕುಚ್ಚು ಕಟ್ಕೊಂಡ್ರೆ ಆಯಿತು ವಿತಿನ್ 2-3 hours ಒಳಗಡೆ ಮುಗಿಸ್ಬೋದು ಈ ಡಿಸೈನ ಓಕೆ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ
थैंक यू, थैंक्स फॉर वाचिंग.